ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಇವತ್ತಿನ ಫ್ಯಾಕ್ಟ್ಸ್ ಪ್ರೈಡೆಗೆ ಸುಸ್ವಾಗತ ಇವತ್ತಿನ ದಿವಸ ನಾವು ಈ ಒಂದು ವಿಡಿಯೋದಲ್ಲಿ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ಭಾರತದ ಅತಿ ದೊಡ್ಡ ಲೈವ್ ಪ್ಲಾಟ್ಫಾರ್ಮ್ ಆಗಿರುವಂತಹ ಅನ್ ಅಕಾಡೆಮಿ ಮೂಲಕ ನೀವು ಸಾಕಷ್ಟು ಉತ್ತಮವಾದಂತಹ ಮಾರ್ಗದರ್ಶನವನ್ನು ಪಡ್ಕೊತಿದ್ದೀರಾ ಈಗಾಗಲೇ ನೀವು ಯೂಟ್ಯೂಬ್ ಮತ್ತು ಸ್ಪೆಷಲ್ ಕ್ಲಾಸ್ಗಳ ಮೂಲಕ ಅತ್ಯುತ್ತಮವಾದಂತಹ ಮಾರ್ಗದರ್ಶನವನ್ನು ಉಚಿತವಾಗಿ ಪಡ್ಕೊತಿದ್ದೀರಾ ಅದೇ ರೀತಿಯಾಗಿ ನೀವು ಕೂಡ ಅನ್ ಅಕಾಡೆಮಿಗೆ ಸಬ್ಸ್ಕ್ರಿಪ್ಷನ್ ತೆಗೆದುಕೊಳ್ಳುವ ಮೂಲಕ ಇನ್ನೂ ಉತ್ತಮವಾದಂತಹ ಮಾರ್ಗದರ್ಶನವನ್ನು ಅದರಲ್ಲೂ ಕೂಡ ನಿಮ್ಮ ಒಂದು ಗುರಿ ಮುಟ್ಟುವಲ್ಲಿ ಇದು ತುಂಬ ಹೊಸ ಕಾರ್ಯಾಗಿರ್ತದೆ ಸಾಕಷ್ಟು ಹೊಸ ಕೋರ್ಸ್ಗಳು ಹೊಸ ಬ್ಯಾಚ್ಗಳು ಓಪನ್ ಆಗಿದ್ದಾವೆ ಅವೆಲ್ಲವುಗಳನ್ನು ನೀವು ಪಡೆಯಬಹುದು ಒಂದೇ ಒಂದು ಸಬ್ಸ್ಕ್ರಿಪ್ಷನ್ ತೆಗೆದುಕೊಳ್ಳುವ ಮೂಲಕ ಸೊ ಆವಾಗ ಏನು ಮಾಡಿ ರಮೇಶ್ ಲೈವ್ ಅನ್ನುವಂಥ ರಫಲ್ ಕೋಡನ್ನು ಯೂಸ್ ಮಾಡಿ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಸ್ನೇಹಿತರೆ ನನ್ನ ಒಂದು ಯೂಟ್ಯೂಬ್ ಕ್ಲಾಸ್ ಪ್ರತಿ ರಾತ್ರಿ ಎಂಟು ಮೂವತ್ತಕ್ಕೆ ಸ್ಪೆಷಲ್ ಕ್ಲಾಸ್ ಐದು ಇದ್ದರೆ ರೆಗ್ಯುಲರ್ ಕ್ಲಾಸ್ ಏಳು ಗಂಟೆಗೆ ಇರುತ್ತೆ ಸ್ನೇಹಿತರೆ ಹಾಗಾದರೆ ಬನ್ನಿ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲದಾಗಿ ಮೂಲಭೂತ ಹಕ್ಕುಗಳು ಅಂತ ಹೇಳ್ತೀವಿ ಈ ಒಂದು ಸಂವಿಧಾನದ ಮೂರನೇ ಒಂದು ಭಾಗದಲ್ಲಿ ಮೂಲಭೂತ ಹಕ್ಕುಗಳ ಕುರಿತು ವಿವರವನ್ನು ನಾವು ನೋಡಬಹುದು ಈ ಒಂದು ಹಕ್ಕುಗಳನ್ನು ಯಾವುದೇ ರೀತಿಯಾದಂತಹ ಜಾತಿ ಬಣ್ಣ ಜನಾಂಗ ಆಗಿರ್ಬೋದು ಧರ್ಮ ಅಥವಾ ಲಿಂಗಭೇದವಿಲ್ಲದೆ ಭಾರತದಲ್ಲಿ ವಾಸ ಮಾಡ್ತಿರುವಂತಹ ಎಲ್ಲ ಪ್ರಜೆಗಳೆಲ್ಲರೂ ಕೂಡ ಅದನ್ನು ಸಮಾನವಾಗಿ ಅನುಭವಿಸುವಂತಹ ಹಕ್ಕನ್ನು ಪಡ್ಕೊಂಡಿರ್ತಾರೆ ಈ ಭಾರತದ ಸಂವಿಧಾನವು ಭಾರತೀಯ ಪ್ರಜೆಗಳೆಲ್ಲರಿಗೂ ಕೂಡ ಆರು ರೀತಿಯ ಮೂಲಭೂತ ಹಕ್ಕುಗಳನ್ನು ಕೊಡ್ಮಾಡಿದೆ ಸೊ ಇವುಗಳನ್ನು ವಿಧಿ ಹನ್ನೆರಡರಿಂದ ಮೂವತ್ತೈದರಲ್ಲಿ ನಾವು ನೋಡ್ಬೋದಾಗಿದೆ ವಿಧಿ ಹನ್ನೆರಡರಿಂದ ಮೂವತ್ತೈದು ಮೂಲಭೂತ ಹಕ್ಕುಗಳ ಬಗ್ಗೆ ವಿವರಣೆಯನ್ನು ಒಳಗೊಂಡಿರ್ತದ ಹಾಗಾದ್ರೆ ಏನು ನೋಡೋಣ ಬನ್ನಿ ಮೊದಲನೇದಾಗಿ ಸ್ನೇಹಿತರೆ ಸಮಾನತೆ ಹಕ್ಕು ಎಂತಕ್ಕಂಥದ್ದು ಸಮಾನತೆ ಹಕ್ಕು ಈ ಒಂದು ಸಮಾನತೆ ಹಕ್ಕು ಏನಿದೆಯಲ್ಲ ಭಾರತದಲ್ಲಿ ವಾಸ ಮಾಡುತ್ತಿರುವಂತಹ ಎಲ್ಲ ಪ್ರಜೆಗಳಿಗೂ ಕೂಡ ಈ ಹಕ್ಕು ಅನ್ವಯಿಸುವಂಥದ್ದು ಹದಿನಾಲ್ಕರಿಂದ ಹದಿನೆಂಟನೇ ವಿಧಿವರೆಗೆ ಈ ಒಂದು ಹಕ್ಕುಗಳು ಕಂಡು ಬರ್ತವೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಮತ್ತು ಕಾನೂನಿನ ಸಮಾನ ರಕ್ಷಣೆ ಅಂತಕ್ಕಂಥದ್ದು ಇನ್ನು ಧರ್ಮ ಜನಾಂಗ ಜಾತಿ ಲಿಂಗ ಅಥವಾ ಹುಟ್ಟಿದ ಸ್ಥಳದ ಆಧಾರದ ಮೇಲೆ ರಾಜ್ಯದಿಂದ ತಾರತಮ್ಯ ಆಗುವುದನ್ನು ಇದು ನಿಷೇಧಿಸ್ತದೆ ಇನ್ನು ಸಾರ್ವಜನಿಕ ಸೇವೆಗಳಲ್ಲಿ ಎಲ್ಲರೂ ಕೂಡ ಎಲ್ಲರೂ ಕೂಡ ಸಮಾನವಾಗಿ ಭಾಗವಹಿಸುವಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತದ ಇನ್ನು ಅಸ್ಪೃಶ್ಯತೆಯನ್ನು ನಿಷೇಧ ಮಾಡಿದ ಹದಿನೇಳನೇ ವಿಧಿ ಹೇಳ್ಬೋದು ಅಸ್ಪೃಶ್ಯತೆಯ ನಿಷೇಧ ಬಗ್ಗೆ ನಮಗೆ ಹದಿನೇಳ ವಿಧಿ ತಿಳಿಸ್ಕೊಡ್ತದೆ ಇನ್ನು ಮುಂದಿನದಾಗಿ ಮಿಲಿಟರಿ ಮತ್ತು ಶೈಕ್ಷಣಿಕ ಬಿರುದುಗಳನ್ನು ಹೊರತುಪಡಿಸಿ ಉಳಿದ ಬಿರುದುಗಳ ನಿಷೇಧದ ಬಗ್ಗೆ ನಮಗೆ ಹದಿನೆಂಟನೇ ವಿಧಿ ತಿಳಿಸಿಕೊಡ್ತದೆ ಇದು ಸಮಾನತೆ ಹಕ್ಕು ಎಂತಕ್ಕಂಥದ್ದು ಆಗ್ಯದ ಮುಂದಿನದಾಗಿ ಸ್ವಾತಂತ್ರ್ಯದ ಹಕ್ಕು ಸ್ವಾತಂತ್ರ್ಯದ ಹಕ್ಕು ವಿಧಿ ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗೆ ಕಂಡು ಬರ್ತದೆ ಹತ್ತೊಂಬತ್ತರಿಂದ ಇಪ್ಪತ್ತೆರಡು ಸೊ ಇಲ್ಲಿ ಸ್ವಾತಂತ್ರ್ಯದ ಹಕ್ಕದಲ್ಲಿ ಮುಖ್ಯವಾಗಿ ನಾವು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಾಣ್ತೀವಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಸೊ ಇದರಲ್ಲಿ ಮತ್ತೆ ಕೆಲವೊಂದು ಸ್ವಾತಂತ್ರ್ಯಗಳು ಕಂಡು ಬರ್ತದೆ ಅನ್ನೋಂಥದ್ದು ಹತ್ತೊಂಬತ್ತನೇ ವಿಧಿ ನಮಗೆ ತಿಳಿಸಿಕೊಡುವಂಥದ್ದು ಇನ್ನು ಮುಂದಿನದಾಗಿ ಅಸ್ತ್ರಗಳಿಲ್ಲದೆ ಯಾವುದೇ ಶಸ್ತ್ರಾಸ್ತ್ರ ಆಗಿರ್ಬೋದು ಅಸ್ತ್ರಗಳಿಲ್ಲದೆ ಶಾಂತಿಯುತವಾಗಿ ಒಂದೆಡೆ ಸೇರುವಂತಹ ಸ್ವಾತಂತ್ರ್ಯ ಭಾರತದಲ್ಲಿ ವಾಸ ಮಾಡ್ತಿರುವಂಥ ಎಲ್ಲ ನಾಗರಿಕರು ಕೂಡ ಏನು ಮಾಡ್ಬೋದು ಒಂದು ಕಡೆ ಸಭೆಯನ್ನು ಸೇರಬಹುದು ಇಂತಹ ಸ್ವಾತಂತ್ರ್ಯವನ್ನು ನೀಡಲಾಗಿರಬಹುದು ಇನ್ನು ಸಂಘ ಸಂಸ್ಥೆಗಳನ್ನು ಅವರು ರಚಿಸ್ಕೊಳ್ಬಹುದು ಈ ಸ್ವಾತಂತ್ರ್ಯವನ್ನು ಕೂಡ ಮಾಡಲಾಗಿದೆ ಇನ್ನು ಭಾರತದಾದ್ಯಂತ ಚಲಿಸುವ ಸ್ವಾತಂತ್ರ್ಯ ಭಾರತದಲ್ಲಿ ಯಾವುದೇ ಮೂಲೆಯಲ್ಲಾದರೂ ಕೂಡ ನಾಗರಿಕರು ಚಲಿಸಬಹುದು ವಿಹರಿಸಬಹುದು ಆ ಒಂದು ಸ್ವಾತಂತ್ರ್ಯವನ್ನು ಕೂಡ ನೀಡಲಾಗಿದೆ ಇನ್ನು ಭಾರತದ ಯಾವುದೇ ಭಾಗದಲ್ಲಿ ವಾಸಿಸುವ ಮತ್ತು ಕಾಯಂ ಆಗಿ ನೆಲೆಸುವಂತಹ ಸ್ವಾತಂತ್ರ್ಯವನ್ನು ಕೂಡ ಭಾರತೀಯ ಪ್ರಜೆಗಳು ಹೊಂದಿರ್ತಾರೆ ಇನ್ನು ಯಾವುದೇ ವೃತ್ತಿಯನ್ನು ಅವರು ಹೊಂದಬೋದಾಗಿರ್ತತಿ ಅಥವಾ ಯಾವುದೇ ವಾಣಿಜ್ಯ ಅಥವಾ ವ್ಯವಹಾರದಲ್ಲಿ ತೊಡಗುವಂತಹ ಹಕ್ಕನ್ನು ಕೂಡ ಭಾರತೀಯ ನಾಗರಿಕರು ಪಡ್ಕೊಂಡಿರ್ತಾರೆ ಸೊ ಇದನ್ನು ತಿಳಿಸುವಂಥದ್ದು ಸ್ವಾತಂತ್ರ್ಯದ ಹಕ್ಕು ವಿಧಿ ಹತ್ತೊಂಬತ್ತರಿಂದ ಇಪ್ಪತ್ತೆರಡು ಎಂತಕ್ಕಂಥದ್ದು ಮುಂದಿನದಾಗಿ ಸ್ನೇಹಿತರೆ ಶೋಷಣೆಯ ವಿರುದ್ಧದ ಹಕ್ಕು ಎಂತಕ್ಕಂಥದ್ದು ಶೋಷಣೆಯ ವಿರುದ್ಧದ ಹಕ್ಕು ವಿಧಿ ಇಪ್ಪತ್ತ್ಮೂರರಿಂದ ಇಪ್ಪತ್ನಾಲ್ಕು ಅಂತ ಹೇಳ್ತೀವಿ ಮಾನವ ಜೀವಿಗಳ ಮಾರಾಟ ಹೌದಾ ಮಾನವನ ಕೆಲವರು ಏನು ಮಾಡ್ತಾರೆ ಮಾರಾಟ ಮಾಡುವಂಥದ್ದಾಗಿರ್ಬೋದು ಅಥವಾ ಅನೈತಿಕ ಕಾರ್ಯಗಳಿಗೆ ಅವರನ್ನು ತೊಡಗಿಸಿಕೊಳ್ಳುವಂಥದ್ದು ಇವೆಲ್ಲವುದರ ನಿಷೇಧ ಅಂದ್ರೆ ಹೇರುವಂಥದ್ದೇ ಈ ಶೋಷಣೆ ವಿರುದ್ಧದ ಹಕ್ಕು ಅಂತ ಹೇಳ್ತೀವಿ ಇಪ್ಪತ್ತ್ಮೂರನೇ ವಿಧಿ ನಮಗೆ ಇದರ ಬಗ್ಗೆ ತಿಳಿಸ್ಕೊಡ್ತದ ಇದರ ಜೊತೆಗೆ ಕಾರ್ಮಿಕರ ರೂಪದಲ್ಲಿ ಮಕ್ಕಳನ್ನು ತೆಗೆದುಕೊಳ್ಳುವಂಥದ್ದು ಅವರನ್ನು ಹಿಂಸೆ ಮಾಡುವಂಥದ್ದು ಎಲ್ಲವೂ ಕೂಡ ಅಂದ್ರೆ ಶೋಷಣೆ ವಿರುದ್ಧದ ಹಕ್ಕಿನಲ್ಲಿ ಕಂಡು ಬರುವಂಥದ್ದು ಇನ್ನು ಹದಿನಾಲ್ಕಿಂತ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕಾರ್ಖಾನೆಗಳಲ್ಲಿ ಆಗಿರಬಹುದು ಗಣಿಗಳಲ್ಲಿ ಹಾಗೂ ಇನ್ನಿತರೆ ಒಂದು ಹಾನಿಕಾರಕ ವೃತ್ತಿಗಳಲ್ಲಿ ಮಕ್ಕಳನ್ನು ತೆಗೆದುಕೊಳ್ಬಾರ್ದು ಅನ್ನೋದನ್ನು ತಿಳಿಸ್ಕೊಡ್ತದೆ ಇಪ್ಪತ್ನಾಲ್ಕನೇ ವಿಧಿ ಅಂತಕ್ಕಂಥದ್ದು ಸರಿನಾ ಮುಂದಿನ ಪ್ರಶ್ನೆ ಸ್ನೇಹಿತರೆ ಮುಂದಿನದಾಗಿ ನೋಡೋಣ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸ್ನೇಹಿತರೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ವಿಧಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೆ ಕಂಡುಬರುವಂತಹ ಹಕ್ಕು ಇದಾಗಿದ್ದು ಯಾವುದೇ ಧರ್ಮವನ್ನು ಸ್ವೀಕರಿಸುವುದಾಗಿರ್ಬೋದು ಅಥವಾ ಆ ಧರ್ಮವನ್ನು ಆಚರಿಸುವುದಾಗಿರ್ಬೋದು ಅಥವಾ ಪ್ರಚಾರ ಮಾಡುವಂಥ ಹಕ್ಕನ್ನು ಭಾರತೀಯ ನಾಗರಿಕ ಪಡ್ಕೊಂಡಿರ್ತಾನೆ ಯಾವ ಧರ್ಮವನ್ನು ಬೇಕಾದರೂ ಕೂಡ ಅವನು ಸ್ವೀಕರಿಸಬಹುದು ಆಚರಿಸಬಹುದು ಇನ್ನು ಯಾವುದೇ ನಿರ್ದಿಷ್ಟ ಧರ್ಮವನ್ನು ಪ್ರಚಾರ ಮಾಡಲು ತೆರಿಗೆ ನೀಡುವಿಕೆಯಿಂದ ಅವರಿಗೆ ಸ್ವಾತಂತ್ರ್ಯವನ್ನು ನೀಡಲಾಗಿದೆ ಯಾವುದೇ ರೀತಿಯಾದಂಥ ತೆರಿಗೆಯನ್ನು ನೀಡಬೇಕಾಗಿರುವಂಥ ಅದ ಅಗತ್ಯ ಇರುವುದಿಲ್ಲ ಯಾವ ಧರ್ಮವನ್ನು ಕೂಡ ಪ್ರಚಾರ ಮಾಡಬಹುದು ಆದರೆ ಒತ್ತಾಯ ಪೂರ್ವಕವಾಗಿ ಆ ಧರ್ಮವನ್ನು ಹೇರುವಂತಿಲ್ಲ ಇನ್ನು ಧಾರ್ಮಿಕ ವಿಷಯಗಳ ನಿರ್ವಹಣೆಯ ಸ್ವಾತಂತ್ರ್ಯವನ್ನು ಕೂಡ ಕೊಡಲಾಗಿದೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆ ಅಥವಾ ಪೂಜಾ ಸಮಾರಂಭಗಳಲ್ಲಿ ಹಾಜ ಹಾಜರಾಗುವಿಕೆಯಿಂದ ಕೂಡ ವಿನಾಯಿತಿಯನ್ನು ನೀಡಲಾಗಿರುವಂಥದ್ದು ಮುಂದಿನದಾಗಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು ಎಂತಕ್ಕಂಥದ್ದು ವಿಧಿ ಇಪ್ಪತ್ತೊಂಬತ್ತರಿಂದ ಮೂವತ್ತರವರೆಗೆ ಕಂಡುಬರುತ್ತೆ ಸ್ನೇಹಿತರೆ ಅಲ್ಪಸಂಖ್ಯಾತರ ಭಾಷೆ ಹಸ್ತಾಕ್ಷರ ಮತ್ತು ಸಂಸ್ಕೃತಿಯ ರಕ್ಷಣೆಯನ್ನು ಮಾಡುವಂಥದ್ದು ಇಲ್ಲಿ ನೋಡಬಹುದು ಇನ್ನು ಅಲ್ಪಸಂಖ್ಯಾತರೇನಿದ್ರಲ್ಲ ಇವರು ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವಂಥ ಮತ್ತು ನಿರ್ವಹಿಸುವಂತಹ ಹಕ್ಕುಗಳನ್ನು ಪಡ್ಕೊಂಡಿರ್ತಾರೆ ಅದೇ ರೀತಿಯಾಗಿ ಸರ್ಕಾರಿ ಅಥವಾ ಸರ್ಕಾರದಿಂದ ಧನ ಸಹಾಯ ಪಡೆಯುವಂತಹ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಧರ್ಮ ಆಗಿರ್ಬೋದು ಜನಾಂಗ ಜಾತಿ ಅಥವಾ ಭಾಷಾ ಆಧಾರದ ಮೇಲೆ ಪ್ರವೇಶ ನಿರಾಕರಿಸುವುದರ ಮೇಲೆ ನಿಷೇಧವನ್ನು ಹೇರಲಾಗಿರುವಂಥದ್ದು ಯಾವುದೇ ಜಾತಿ ಜನಾಂಗ ಏನೇ ಆಗಿರ್ಬೋದು ಆದರೆ ಅವರನ್ನು ಏನಪ್ಪ ಅಂದರೆ ತೆಗೆದುಕೊಳ್ಬೇಕು ಭಾಷಾ ಆಧಾರದ ಮೇಲೆ ಆಗಿರ್ಬೋದು ಜಾತಿ ಜನಾಂಗದ ಮೇಲೆ ಭೇದ ಭಾವ ಮಾಡಿ ಅವರನ್ನು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಕೆಲವೊಂದು ಸಂಸ್ಥೆಗಳಲ್ಲಿ ತೆಗೆದುಕೊಳ್ತಿರಂಗಿಲ್ಲ ಅಥವಾ ದಾಖಲಾತಿಯನ್ನು ಮಾಡಿಕೊಳ್ತಿರಂಗಿಲ್ಲ ಅಂಥದನ್ನು ಏನಪ್ಪ ಅಂದ್ರೆ ಸಂವಿಧಾನ ಕಡ ಖಂಡಿಸ್ತದೆ ಅವ್ರ ಮೇಲೆ ಮೊಕದ್ದಮೆಯನ್ನು ಕೂಡ ಹೇರ್ಬೋದಾಗಿರ್ತದೆ ಹಾಗಾಗಿ ಯಾವುದೇ ಜಾತಿ ಜನಾಂಗ ಇದ್ದರೆ ಎಲ್ಲರೂ ಕೂಡ ಒಂದೇ ಅನ್ನೋದನ್ನು ತೋರ್ಪಡಿಸುವುದರ ಮೂಲಕ ಇಲ್ಲಿ ಅದನ್ನು ನಿಷೇಧಿಸಲಾಗಿದೆ ನಂತರದಲ್ಲಿ ಸ್ನೇಹಿತರೆ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಎಂತಕ್ಕಂಥದ್ದು ವಿಧಿ ಮೂವತ್ತೆರಡು ಇದನ್ನ ತಿಳಿಸ್ಕೊಂಡಂಥದ್ದು ಈ ಏನು ಹಕ್ಕುಗಳಿದಾವಲ್ಲ ಹಕ್ಕುಗಳ ಮೇಲಿನ ಎಲ್ಲ ಒಂದು ಅನುಷ್ಠಾನಕ್ಕೆ ಸಂವಿಧಾನಾತ್ಮಕವಾಗಿ ಏನಪ್ಪಾ ಅಂದ್ರ ಪರಿಹಾರವನ್ನ ಪಡೆಯಲು ಅವಕಾಶವನ್ನ ಇಲ್ಲಿ ನೀಡಲಾಗಿರುವಂಥದ್ದು ಇದು ಮೂವತ್ತೆರಡನೇ ಒಂದು ವಿಧಿ ತೋರಿಸ್ಕೊಡ್ತದೆ ಈ ಒಂದು ಮೂವತ್ತೆರಡನೇ ವಿಧಿಯನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನಂತ ಕರಿತಾರಂತಂದ್ರೆ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೀತಾರೆ ಮೂವತ್ತೆರಡನೇ ವಿಧಿಯನ್ನ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಹೇಳ್ತಾರೆ ಇಲ್ಲಿ ಇಲ್ಲಿ ಒಟ್ಟಾಗಿ ರಿಟ್ಗಳು ಕಂಡು ಬರುವಂತ ಈ ರಿಟ್ಗಳ ಮೂಲಕ ನಮ್ಮ ಒಂದು ಹಕ್ಕುಗಳ ರಕ್ಷಣೆಯನ್ನು ನಾವು ಮಾಡ್ಬೋದಾಗಿರ್ತದ ಕಲ್ಪಿಸ್ಕೊಳ್ಬಹುದಾಗಿರ್ತದೆ ಹಾಗಾಗಿ ಇದನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕರೀತಾರೆ ಸ್ನೇಹಿತರೆ ಮೂಲಭೂತ ಹಕ್ಕುಗಳ ಬಗ್ಗೆ ನೋಡಿದ್ವಿ ಇನ್ ಅದೇ ರೀತಿಯಾಗಿ ಭಾರತೀಯನಾದಂತಹ ಒಬ್ಬ ವ್ಯಕ್ತಿ ಅವನು ಕೂಡ ಏನಪ್ಪ ಅಂದ್ರೆ ಕರ್ತವ್ಯಗಳನ್ನ ಮಾಡ್ಬೇಕಾಗತ್ತಲ್ಲ ಹಾಗಾಗಿ ಕೆಲವೊಂದು ಮೂಲಭೂತ ಕರ್ತವ್ಯಗಳನ್ನ ಇಲ್ಲಿ ತಿಳಿಸ್ಲಾಗಿದೆ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿ ಕಾಯ್ದೆ ಹತ್ತೊಂಬತ್ತೂರ ನಂತರ ಒಂದು ಏನು ಮಾಡ್ತಾರೆ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ ನಾಲ್ಕು ಎ ಭಾಗದಲ್ಲಿ ಪ್ರಜೆಗಳ ಒಂದು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು ಒಟ್ಟು ಹತ್ತು ಮೂಲಭೂತ ಕರ್ತವ್ಯಗಳನ್ನು ಆ ಸಂದರ್ಭದಲ್ಲಿ ಸೇರಿಸಲಾಗಿತ್ತು ಆದರೆ ಪ್ರಸ್ತುತವಾಗಿ ಹನ್ನೊಂದು ಮೂಲಭೂತ ಕರ್ತವ್ಯಗಳಿದ್ದಾವೆ ಎಷ್ಟಿದ್ದಾವೆ ಹನ್ನೊಂದು ಇದ್ದಾವೆ ಎಂಬತ್ತಾರನೇ ಒಂದು ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆ ಯಾವಾಗ ಎರಡು ಸಾವಿರದ ಎರಡರಲ್ಲಿ ಹನ್ನೊಂದೆದ್ದನ್ನು ಸೇರಿಸ್ತಾರೆ ಹನ್ನೊಂದನೇದು ಎರಡು ಸಾವಿರದ ಏಳರಲ್ಲಿ ಎಂಬತ್ತಾರನೇ ತಿದ್ದುಪಡಿ ಮೂಲಕ ಸೇರಿಸ್ತಾರೆ ಸೊ ಇವುಗಳನ್ನು ಪಾಲಿಸುವುದು ಭಾರತೀಯ ಪ್ರಜಾದ ಪ್ರತಿಯೊಬ್ಬನ ಒಂದು ಕರ್ತವ್ಯವಾಗಿರ್ತದೆ ಹಾಗಾದ್ರೆ ಈ ಮೂಲಭೂತ ಕರ್ತವ್ಯಗಳು ಹನ್ನೊಂದು ಕರ್ತವ್ಯಗಳು ಏನೇನು ಬನ್ನಿ ನೋಡೋಣ ಒಂದೊಂದಾಗಿ ಮೊದಲಾಗಿ ಸಂವಿಧಾನಕ್ಕೆ ನಿಷ್ಠೆ ತೋರಿಸುವುದು ಮತ್ತು ಅದರ ಆದರ್ಶಗಳನ್ನು ಹಾಗೂ ಸಂಸ್ಥೆಗಳನ್ನು ರಾಷ್ಟ್ರೀಯ ಧ್ವಜವನ್ನು ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಮೊದಲೇ ಒಂದು ಕರ್ತವ್ಯವಾಗಿರ್ತದೆ ನಿರ್ಣಯದಾಗಿ ಸ್ವಾತಂತ್ರ್ಯಕ್ಕಾಗಿ ರಾಷ್ಟ್ರೀಯ ಹೋರಾಟ ಮಾಡಲು ಪ್ರೇರಣೆ ನೀಡಿದ ಮಹಾನ್ ಆದರ್ಶಗಳನ್ನು ಪಾಲಿಸುವುದು ನಂತರದಲ್ಲಿ ಭಾರತದ ಸಾರ್ವಭೌಮತ್ವ ಏಕತೆ ಮತ್ತು ಸಮಗ್ರತೆಯನ್ನು ಎತ್ತಿಡಿಯುವುದು ಮತ್ತು ರಕ್ಷಿಸುವುದು ನಂತರದಲ್ಲಿ ಸ್ನೇಹಿತರೆ ದೇಶ ರಕ್ಷಣೆ ಮಾಡುವುದು ಹಾಗೂ ಕರೆ ಕೊಟ್ಟಾಗ ದೇಶದ ರಕ್ಷಣೆಗೆ ಮುಂದಾಗುವಂಥದ್ದು ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಕರ್ತವ್ಯವಾಗಿರ್ತದೆ ಇನ್ನು ಐದನೇ ಕರ್ತವ್ಯ ಏನು ಅಂತಂದರೆ ಭಾಷೆ ಧರ್ಮ ಮತ್ತು ಪ್ರಾದೇಶಿಕ ಅಥವಾ ಯಾವುದೇ ಒಂದು ವಿಭಾಗೀಯ ವಿಭಿನ್ನತೆಯನ್ನು ಮೀರಿ ನಾವೆಲ್ಲರೂ ಕೂಡ ಭಾರತದವರು ಭಾರತದ ಎಲ್ಲ ಜನರು ಕೂಡ ಸಾಮರಸ್ಯದಿಂದಿರಬೇಕು ಭಾತೃತ್ವ ಹುರುಪನ್ನು ಹೊಂದಿರಬೇಕು ಎನ್ನುವಂಥದ್ದನ್ನು ತಿಳಿಸುವಂಥದ್ದು ಇದ್ರ ಮೂಲಕ ಮಹಿಳೆಯರ ಪ್ರತಿಷ್ಠೆಗೆ ಭಂಗ ತರುವ ಆಚರಣೆಗಳನ್ನು ಬಿಡುವುದು ಇನ್ನು ಆರನೇದಾಗಿ ನಮ್ಮ ಸಮ್ಮಿಶ್ರ ಸಂಸ್ಕೃತಿಯ ಮೌಲ್ಯ ಮತ್ತು ಶ್ರೀಮಂತ ಪರಂಪರೆಯನ್ನು ರಕ್ಷಿಸುವುದು ಮತ್ತು ಅಭಿವೃದ್ಧಿಪಡಿಸುವುದು ಬೆಳೆಸುವುದು ಆಗಿರ್ತದೆ ನಂತರದಲ್ಲಿ ಭಾರತದಲ್ಲಿ ಕಂಡುಬರುವಂಥ ಅರಣ್ಯಗಳಾಗಿರ್ಬೋದು ಸರೋವರಗಳು ನದಿಗಳು ವನ್ಯ ಪ್ರಾಣಿಗಳಿಂದ ಕೂಡಿರುವಂತಹ ಪ್ರಾಕೃತಿಕ ಪರಿಸರವನ್ನು ರಕ್ಷಿಸಿ ಅದರ ಬೆಳವಣಿಗೆಗೆ ಮುಂದಾಗುವುದು ಜೊತೆಗೆ ಜೀವಿಗಳ ಮೇಲೆ ದಯೆಯನ್ನು ಹೊಂದಿರುವಂಥದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿರ್ತದೆ ವೈಜ್ಞಾನಿಕ ಮನೋಭಾವನೆಯನ್ನು ಹೊಂದುವಂಥದ್ದು ಮಾನವೀಯತೆ ಶೋಧನಾ ಹುರುಪು ಮತ್ತು ಸುಧಾರಣಾ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವಂಥದ್ದು ಒಂದು ಕರ್ತವ್ಯವಾಗಿದೆ ಮೂಲಭೂತ ಕರ್ತವ್ಯವಾಗಿದೆ ನಂತರದಲ್ಲಿ ಸ್ನೇಹಿತರೆ ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಹಿಂಸೆಯನ್ನು ತ್ಯಜಿಸುವುದು ಹಿಂಸೆಯನ್ನು ತ್ಯಜಿಸಬೇಕು ಮತ್ತು ಸಾರ್ವಜನಿಕರ ಆಸ್ತಿಯನ್ನು ಕಾಪಾಡುವಂಥದ್ದು ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಕರ್ತವ್ಯ ಇನ್ನು ದೇಶವು ಸತತವಾಗಿ ಮೇಲ್ಮಟ್ಟದ ಪ್ರಯತ್ನ ಮತ್ತು ಏರಲು ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಗಳ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಉತ್ಕೃಷ್ಟತೆಗಾಗಿ ಪ್ರತಿಯೊಬ್ಬ ಭಾರತೀಯ ನಾಗರಿಕನೂ ಕೂಡ ಪ್ರಯತ್ನಿಸುವುದು ಮೂಲಭೂತ ಕರ್ತವ್ಯವಾಗಿರ್ತದೆ ಇನ್ನು ಕೊನೆಯದಾಗಿ ಆರರಿಂದ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಶೈಕ್ಷಣಿಕ ಅವಕಾಶಗಳನ್ನು ಕಲ್ಪಿಸಿಕೊಡುವಂಥದ್ದು ಮೂಲಭೂತ ಕರ್ತವ್ಯವಾಗಿದೆ ನಾನು ಆಗಲೇ ಹೇಳಿದಂತೆ ಎರಡು ಸಾವಿರದ ಎರಡರಲ್ಲಿ ಎಂಬತ್ತಾರನೇ ತಿದ್ದುಪಡಿ ಮೂಲಕ ಈ ಹನ್ನೊಂದನೇ ಒಂದು ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಯಿತು ಓಕೆ ಸೊ ಮೊದಲು ಏನಪ್ಪ ಅಂದ್ರೆ ಇದ್ದಂತಹ ಮೂಲಭೂತ ಕರ್ತವ್ಯಗಳು ಹತ್ತಿದ್ದು ಎರಡು ಸಾವಿರದ ಎರಡರಲ್ಲಿ ಹನ್ನೊಂದನೇ ಮೂಲಭೂತ ಕರ್ತವ್ಯವನ್ನು ಎಂಬತ್ತಾರನೇ ತಿದ್ದುಪಡಿ ಮೂಲಕ ಸೇರಿಸ್ತಾರೆ ಸೊ ಇದಿಷ್ಟಾಗಿತ್ತು ಸ್ನೇಹಿತರೆ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳು ಅಂತಕ್ಕಂಥದ್ದು ಸೊ ನೀವು ಕೂಡ ಅನ್ನ ಅಕಾಡೆಮಿಗೆ ಜಾಯ್ನ್ ಆಗ್ಬೋದು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕಾಣ್ತೀರಾ ಇದನ್ನು ಕ್ಲಿಕ್ ಮಾಡಿದರೆ ಸಬ್ಸ್ಕ್ರಿಪ್ಷನ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ನಿಮಗೆ ಯಾವ ಸಬ್ಸ್ಕ್ರಿಪ್ಷನ್ ಇಷ್ಟನೋ ಅದನ್ನು ಚೂಸ್ ಮಾಡಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆದರೆ ನೀವು ಒಂದು ವರ್ಷ ಅಥವಾ ಎರಡು ವರ್ಷ ತೆಗೆದುಕೊಂಡ್ರೆ ನಿಮ್ಗೆ ತಿಂಗಳ ಖರ್ಚು ತುಂಬ ಕಡಿಮೆ ಬರ್ತದೆ ಫೈ ಸೆವೆಂಟಿ ರುಪೀಸ್ ಫೈ ಸೆವೆಂಟಿ ಟು ಫೈವ್ ಏಯ್ಟಿ ರುಪೀಸ್ ಬೀಳುವಂಥದ್ದು ಒಂದು ತಿಂಗಳ ಒಂದು ವರ್ಷದ ನೀವು ಕೋರ್ಸನ್ನು ತೆಗೆದುಕೊಂಡ್ರೆ ಕಂಟಿನ್ಯೂ ಓದ್ಕೊಳ್ಳಿ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ರಮೇಶ್ ಲೈವ್ ಅಂತ ಹಾಕೊಳ್ಳಿ ಆರ್ ಎ ಎಚ್ ಎಲ್ ಐ ವಿ ಹಾಕೊಂಡು ಅಪ್ಲೈ ಬಟನ್ ಪ್ರೆಸ್ ಮಾಡಿ ಸ್ನೇಹಿತರೆ ಅವಾಗ ಈ ಥರ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನೋಡಬಹುದು ಏಳು ಸಾವಿರ ಇದ್ದಂಥದ್ದು ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ನಂತರ ಏನು ಮಾಡಿ ಟು ಪೇಮೆಂಟ್ ಅನ್ನುವಂಥ ಬಟನ್ ಕ್ಲಿಕ್ ಮಾಡಿಕೊಂಡು ನೀವು ಜಾಯಿನ್ ಆಗ್ಬೋದು ಸೊ ಜಾಯ್ನ್ ಆಗಿ ಸ್ನೇಹಿತರೆ ಪೇಮೆಂಟ್ ಕೂಡ ಸೆಕ್ಯೂರ್ ಆಗಿರುತ್ತೆ ಗೂಗಲ್ ಪೇ ಆಗಿರ್ಬೋದು ಎಮ್ ಡೆಬಿಟ್ ಕಾರ್ಡ್ ಯಾವುದ್ರ ಮೂಲಕನಾದರೂ ಪೇಮೆಂಟ್ ಮಾಡಿ ಜಾಯ್ನ್ ಆಗ್ಬೋದಾಗಿರ್ತದೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ನೀವು ಜಾಯ್ನ್ ಆದರೆ ಎಷ್ಟು ಇಪ್ಪತ್ತಾರಕ್ಕೂ ಹೆಚ್ಚು ಎಜುಕೇಟರ್ಸ್ ಏನಿದ್ರಲ್ಲ ಈ ಎಲ್ಲರ ವೀಡಿಯೋಸನ್ನು ಕೂಡ ನೀವು ನೋಡ್ಬೋದು ಕೇವಲ ಒಬ್ಬರದ್ದು ಮಾತ್ರ ಅಲ್ಲ ಈ ಎಲ್ಲ ಇಪ್ಪತ್ತಾರಕ್ಕೂ ಹೆಚ್ಚು ಎಜುಕೇಟರ್ಸ್ ವೀಡಿಯೋಗಳನ್ನು ನೋಡ್ಬೋದಾಗಿರ್ತದೆ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಒನ್ ಇಯರ್ಗೆ ಆಗಿದ್ರೆ ಸೆವೆನ್ ತೌಸಂಡ್ ಫೈವ್ ಸಿಕ್ಸ್ಟಿ ರುಪೀಸ್ ಟು ಇಯರ್ಸ್ಗೆ ಇರ್ತದೆ ಸೊ ಸಾಕಷ್ಟು ಯಾಕಂದರೆ ನೀವು ಎಫ್ ಡಿ ಎಸ್ ಡಿ ಬೇರೆ ಎಲ್ಲೋ ಕೋಚಿಂಗ್ ಆಫ್ಲೈನ್ ಹೋದ್ರಿ ಅಂತಂದರೆ ಒಂದು ಕೋರ್ಸಿಗೆ ನೀವೇನು ಮಾಡ್ತೀರಾ ಎಂಟು ಹತ್ತು ಸಾವಿರ ಕಟ್ತೀರಾ ಬಟ್ ಎಫ್ ಡಿ ಎಸ್ ಡಿ ಎ ಕೆ ಎಸ್ ಪಿ ಎಸ್ ಎಲ್ಲ ಒಂದು ಕೋರ್ಸ್ಗಳನ್ನು ಒಂದೇ ಸಬ್ಸ್ಕ್ರಿಪ್ಷನಲ್ಲಿ ನೀವು ಪಡ್ಕೋಬಹುದು ಹಾಗಾಗಿ ಯೂಸ್ ಮಾಡಿಕೊಳ್ಳಿ ಇದರ ಉಪಯೋಗವನ್ನು ಪಡ್ಕೊಂಡು ನಿಮ್ಮ ಕನಸಿನ ಹುದ್ದೆಯನ್ನು ಪಡ್ಕೊಳ್ಳಿ ನಿಮ್ಮ ಗುರಿಯನ್ನು ತಲುಪಿ ಸ್ನೇಹಿತರೆ ಸೊ ಇದಿಷ್ಟಾಗಿತ್ತು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಈ ವಿಡಿಯೋ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ವಿಡಿಯೋದೊಂದಿಗೆ ಎಲ್ಲರೂ ಕೂಡ ಭೇಟಿಯಾಗೋಣ ಸ್ನೇಹಿತರೆ ಥ್ಯಾಂಕ್ ಯು ಧನ್ಯವಾದಗಳು